ಅಂದಾಡು. ಏನಪ್ಪ ಆಗ್ತೀಯಾಣ ಇಟ್ಕೋತೀನಿ ಬಿಡಿ, ಅಪ್ಪಾಜಿ ನಾನು ನನ್ನ ಮಗನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅದು ಆಡಂಬರನು ಸ್ವಾರ್ಥ ಆಗುತ್ತೆ. ನೀವುಗಳ ಒಂದು ಪಿಕ್ಚರ್ ನೋಡಿ ಚೆನ್ನಾಗಿ ಮಾತಾಡಿದ್ರೆ ನಾನು ನನ್ನ ಕಿವಿಗೆ ಬಿದ್ದರೆ ಅದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ. ನಾನು ಮಾತಾಡಿದ್ರೆ ನನಗೆ ನನ್ನ ಮಗ ಹೇಗೆ ಮಾಡ ನನ್ನ ತಮ್ಮ ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ, ಬಟ್ ನೀವುಗಳು ಮಾತಾಡೋದನ್ನ ಕೇಳಿಬಿಟ್ರೆ ನನ್ನ ಹೃದಯ ತಣ್ಣಗಾಗುತ್ತೆ. ಈ ಮಧ್ಯೆ ವೈರಸ್ ಏನೋ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ಸಿನಿಮಾಗಳಿಗೂ, ಸೊ ಈ ಸಿನಿಮಾಗಳು ಸಹ ನಿನ್ನೆ ತುಂಬಾ ಪ್ರಾಬ್ಲಮ್ ಆಗಿದೆ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರ ಅಂತ? ನಾವು ಕೈ ಮುಗಿದು ಕೇಳ್ಕೊಂಡಾಯ್ತು, ಕಾಲಿಗೆ ಬಿದ್ದು ಕೇಳ್ಕೊಂಡಾಯ್ತು, ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ನಿರ್ಮಾಪಕರನ್ನ ಉಳಿಸಿ, ಕನ್ನಡ ಇಂಡಸ್ಟ್ರಿನ ಉಳಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕಾಲು ಬಿದ್ದು ಕೇಳ್ಕೊತೀನಿ. ಅಭಿಮಾನಿ ದೇವರ ಜೊತೆ ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ? ಅಭಿಮಾನಿ ದೇವರ ಜೊತೆ ಕುತ್ಕೊಂಡು ಫಿಲ್ಮ್ ನೋಡಿದ್ರೆ, ದೇವರುಗಳ ಜೊತೆ ನೋಡಿದಾಗ ಹೆಂಗಿರುತ್ತೆ ಪೂಜೆ? ದೇವರುಗಳ ಜೊತೆ ನೋಡಿದಾಗ ಒಂಥರ ತೃಪ್ತಿ ಆಗುತ್ತೆ, ಒಂಥರ ನೆಮ್ಮದಿ ಆಗುತ್ತೆ, ಭಕ್ತಿಯಿಂದ ನೋಡ್ದಂಗಾಯ್ತು. ನನ್ನ ಮಗನ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ, ಒಂದು ತಂದೆಗೆ ಇದಕ್ಕಿನ್ನ ಖುಷಿ ಬೇರೆ ಯಾವುದೂ ಇಲ್ಲ. ನಿರ್ದೇಶಕರು ನಿರ್ಮಾಪಕರು ಆ ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಮತ್ತೆ ಹೇಳಬಾರ್ದು ಸಿನಿಮಾ ಬಗ್ಗೆ, ನೀವು ಹೇಳಿ, ನೀವು ನೋಡಿ, ನೀವು ಚೆನ್ನಾಗಿರ್ಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿ. ಇಲ್ಲಪ್ಪಾಜಿ, ಮೈಸೂರಲ್ಲೇ ಆಗಲಿ ಎಲ್ಲಾ ಕಡೆನೂ ಒಳ್ಳೆ ಕನ್ನಡ ಸಿನಿಮಾ ಚೆನ್ನಾಗಿ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ. ಇದೇ ನೀವು ಕೊಡೋ ಆಶೀರ್ವಾದ ಪ್ರತಿಯೊಬ್ಬರಿಗೂ, ಅದೇ ನನ್ನ ಮಗನೂ ಇದ್ದಾನೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನಿನ್ನೆ ರಾತ್ರಿ ಡಬ್ಬಿಂಗ್ ರೈಟ್ಸ್ ಕೇಳ್ಕೊಂಡು ಬಂದಿದ್ದೆವು, ತೆಲುಗು ತಮಿಳು ಹಿಂದಿ ಎಲ್ಲ ಬಲ್ಲ ಕೇಳ್ತಾರಪ್ಪ. ಇದು ಕತೆ ಎಲ್ಲದಕ್ಕೂ ಶೂಟ್ ಆಗುತ್ತೆ, ಡಿಸೈಡ್ ಮಾಡ ಅಂತ ವೇಟ್ ಮಾಡ್ತಾರೆ. ಕನ್ನಡ ಚಿತ್ರರಂಗ ಚೆನ್ನಾಗಿ ಬೆಳೀತಾ ಇದೆ, ಅದ್ರ ಜೊತೆ ಇದು ಸೇರ್ಕೊಂಡಿದೆ. ಮತ್ತೆ ನಾಳೆಯಿಂದ ತುಂಬಾ ಕಡೆ ಸ್ಕ್ರೀನ್ಗಳನ್ನ ಜಾಸ್ತಿ ಮಾಡಿ ಅಂತ ಬರ್ತಾ ಇದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಹೋಗಿ ಒಳ್ಳೆ ಸಿನಿಮಾ ಮಾಡಿದ್ದೇನೆ, ಇದು ವರ್ಡ್ ಆಫ್ ಮೌತ್ ಆಗ್ತಿದೆ. ನಾವೇನೇ ಬಂದು ಹೇಳಿದ್ರು ಜನಕ್ಕೆ ಇಷ್ಟ ಆಗ್ಬೇಕದು. ನಾವು ನೋಡಿ ಅಂದ ತಕ್ಷಣ ಅವ್ರನ್ನ ನೋಡಕ್ ಆಗ ಬಲವಂತ ಮಾಡಕ್ ಆಗಲ್ಲ. ಇದು ವರ್ಡ್ ಆಫ್ ಮೌತ್ ಅಂದ್ರೆ ಮೌತ್ ಪಬ್ಲಿಸಿಟಿ ಆಗ್ಬೇಕು ಜನಗಳಿಗೆ, ಒಬ್ಬರಿಂದ ಒಬ್ರಿಗೆ ಹೋಗ್ಬೇಕು. ಈಗ ಒಂದು ನೋಡ್ತಾರೆ, ಅವ್ರದ್ದು 20 ಜನಕ್ಕೆ ಮೆಸೇಜ್ ಮಾಡ್ತಾರೆ, ಅದು ರೀಚ್ ಆದ್ರೆ ಜನ ಬರ್ತಾರೆ. ನಾವುಗಳು ಹೇಳಿದ್ರೆ ಬರ್ತಾರೆ ಅನ್ಕೋಬೇಡಿ, ಜನಗಳಿಗೆ ಇನ್ನೊಬ್ರು ಜನಗಳು ಹೇಳಿದ್ರೆ ಬರ್ತಾರೆ, ಬರ್ತಾರೆ. ಸಿನಿಮಾ ಚೆನ್ನಾಗಾಗುತ್ತೆ. ಇಡೀ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದ್ಭುತವಾಗಿ ಸಿನಿಮಾನ ಯಾರು ಪ್ರೀತಿಸಿ ಮಾಡ್ತಾರೆ, ಜನ ಅವ್ರನ್ನ ಪ್ರೀತಿಸ್ತಾರೆ. ಒಳ್ಳೇದಾಗ್ಲಿ, ನನ್ನ ಮಗನ ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಮಾರ್ಚ್ 28ಕ್ಕೆ ಯುವ ಅವ್ರದ್ದು ಪಟ್ಟಾಭಿಷೇಕ. ಅಪ್ಪಾಜಿ ಈ ತಿಂಗಳು ಇದನ್ನ ಸೌಂಡ್ ಮಾಡೋಣ, ಒಂದೊಂದು ತಿಂಗಳು ಅದನ್ನ ಸೌಂಡ್ ಮಾಡೋಣ, ಅದು ಬಂದಾಗ ಮಾಡೋಣ. ನನ್ನ ಮಕ್ಕಳೇ ಇಬ್ರು, ನೀವು ನೀವು ಬೆಳೆಸಿದಂತ ಮಕ್ಕಳೇ ಎಲ್ಲ ರಾಜ್ಕುಮಾರ್ ಮೊಮ್ಮಕ್ಕಳು. 4 ವರ್ಷ ಆದ್ಮೇಲೆ ವಿನಯ್ ಸರ್ ಕಮ್ ಬ್ಯಾಕ್ ಆಗಿದ್ದಾರೆ, ಸೊ ಎಷ್ಟು ಖುಷಿ ಆಗುತ್ತೆ? ಖುಷಿ ಆಗುತ್ತೆ ಅಪ್ಪಾಜಿ, ತಂದೆಗೆ ಮಕ್ಕಳು ಹೆಂಗ್ ಬಂದ್ರು ಹೆಂಗಿದ್ರು ಖುಷಿನೇ, ನನಗೆ ಇನ್ನು ಮಗುನೇ ಅವನು. ಈಗ ಏನ್ ಹೇಳ್ತೀರಾ ಹೋಗಿ ಮನೆಗೆ ಹೋಗ್ಬಿಟ್ಟು ವಿನಯ್ ಸರ್, ನೀವೇನ್ ಹೇಳ್ತೀರಾ? ಅಪ್ಪಾಜಿ ನಮ್ಮ ತಂದೆ ನನ್ನ ಸಿನಿಮಾಗಳು ನೋಡಿ ಯಾವತ್ತೂ ಅವ್ರು ಹೋಗ್ಲಿಲ್ಲ ಅಪ್ಪಾಜಿ. ಅವರೇ ತಂದೆ ಮಕ್ಕಳಿಗೆ ಹೇಳೋದು, ಮಕ್ಕಳು ತಂದೆಗೆ ಹೇಳೋದು ಅದು ಸರಿಯಲ್ಲ, ಕಂದ ಆಶೀರ್ವಾದ ಅಲ್ಲ. ಅಭಿಮಾನಿಗಳು ಹೇಳ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅದು ನಿಜವಾದ ಹೊಗಳಿಕೆ ಇದೆ.